ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಷ್ಟು ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಇನ್ನೊಂದು ಹಾಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಎಲ್ಲ ಬಂದು ತಲುಪುತ್ತೆ. ಎಲ್ಲಗಿಂತ ಮುಂಚೆ ವಿಡಿಯೋನ ನೋಡ್ಬೋದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಎಸ್ ನೋಡಿ, ಈ ಕೈ ತುಂಬ ರೆಡ್ಡಿಶ್ ಆಗಿ ಕಾಣಿಸ್ತಾ ಇರೋದನ್ನು ನಮಗೆ ಕಾಣಿಸುತ್ತೆ. ಅಫ್ಕೋರ್ಸ್ ಸೊ ಪಿಂಕಿಶ್ ಅಂತ ಹೇಳಬೇಕು, ರೆಡ್ಡಿಶ್ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಇದು ಲೈಟಾಗಿ ಪಿಂಕಿಶ್ ಅಂತಲೇ ಹೇಳೋಣ. ಸಮ್ ಪಾರ್ಟ್ ಆಫ್ ದಿ ಏರಿಯಾಸಲ್ಲಿ ರೆಡ್ಡಿಶ್ ಆಗೂ ಸಹ ಕಾಣಿಸ್ತಾ ಇದೆ. ರೆಡ್ಡಿಶ್ ಆಗಿದ್ದಾಗ ಸ್ವಲ್ಪ ಅತಿಯಾದ ಕೋಪ ಒಂದು ಸಂದರ್ಭ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಬಟ್ ಕೈ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ನೋಡಿ. ಇವರು ತುಂಬ ಪರ್ಫೆಕ್ಟ್ಲಿ ಹೆಲ್ತಿ ಪರ್ಸನ್ ಅಂತ, ಹೆಲ್ತ್ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಹೆಲ್ತ್ ಇರೋದನ್ನು ಕಾಣ್ತಾ ಇದ್ದೀವಿ. ಪರ್ಫೆಕ್ಟ್ಲಿ ಇದು ಸ್ಕ್ವೇರಿಶ್ ಪಾಮ್ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಉತ್ತಮವಾದಂಥ ಕೈ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಈ ಒಂದು ಬೆರಳುಗಳು ಅಷ್ಟೇ ಆಲ್ಮೋಸ್ಟ್ ಸರಿಸಮಾನವಾಗಿ ಇದ್ದಾವೆ. ಸೊ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ ನೋಡಿ, ಸೂರ್ಯ ಬೆರಳು ತುಂಬ ಉದ್ದವಾಗಿದೆ. ಸೊ ಇವರು ಬಿಸ್ನೆಸ್ಸು ತುಂಬ ಚೆನ್ನಾಗಿದೆ, ಇವರು ತುಂಬ ಉತ್ತಮವಾದಂಥ ಬಿಸ್ನೆಸ್ಸನ್ನು ಮಾಡ್ತಾರೆ ಅಂತ ಹೇಳ್ಬೋದು. ತುಂಬ ಅಡ್ವೆಂಚರಸ್ ನೇಚರು, ತುಂಬ ಬಂಡವಾಳನ ಕಡಿಮೆ ಬಂಡವಾಳನ ಹಾಕಿ ಹೆಚ್ಚು ಹಣವನ್ನು ಗಳಿಸುವಂತಹ ಒಂದು ಆಸಕ್ತಿ ಇರುವಂಥ ವ್ಯಕ್ತಿ. ಅದಕ್ಕೆ ಸರಿಯಾಗಿ ಕಿರುಬೆಗಳು ಸಹ ಬಹಳಷ್ಟು ಎತ್ತರದಲ್ಲಿದ್ದು ತುಂಬ ಒಂದು ವ್ಯಾಪಾರಿ ಮನೋಭಾವ ಸಹ ಇವರಿಗೆ ಇರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಎಸ್ ನಾನು ಮುಖ್ಯವಾಗಿ ಕಾಣಿಸ್ತಾ ಇರೋದು ಇದರಲ್ಲಿ ಯಾವುದಪ್ಪ ಅಂದರೆ ಎಸ್ ಭಾಗ್ಯರೇಖೆ ಕ್ಲಿಯರ್ಲಿ ಚಂದ್ರ ಪರ್ವತದಿಂದ ಶುರುವಾಗಿ ನೇರವಾಗಿ ಯಾವುದೇ ಒಂದು ಅಡ್ಡರೇಖೆಗಳಿಲ್ಲದೆ ನೇರವಾಗಿ ಅದು ಶನಿ ಪರ್ವತವನ್ನು ತಲುಪಿರೋದನ್ನು ಕಾಣಿಸ್ತಾ ಇದ್ದೀವಿ. ಇದರಿಂದ ಹೇಳ್ಬೋದು ಇವರು ತುಂಬ ಉತ್ತಮವಾದಂಥ ಶ್ರೀಮಂತಿಕೆಯನ್ನು ಹೊಂದಿದ್ದಾರೆ, ಹಣಕಾಸಿನ ಸೌಲಭ್ಯವನ್ನು ಸಹ ಹೊಂದಿದ್ದಾರೆ. ಇವರಿಗೆ ಎಷ್ಟೇ ಕಷ್ಟಗಳು ಇರಬಹುದು ಆದರೂ ಅವಷ್ಟು ತಾತ್ಕಾಲಿಕ ಅಂತ ಹೇಳ್ಬೋದು. ಈಗ ಅವರು ಕೇಳಿದ್ದೀರಪ್ಪ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹಣಕಾಸಿನ ವಿಚಾರದಲ್ಲಿ ಅಂತ. ಅದು ಯಾಕೆ ಪ್ರಾಬ್ಲಮ್ ಆಯಿತು ಅಂದರೆ ನೋಡಿ, ಇಲ್ಲಿ ಜೀವನ ರೇಖೆಯಲ್ಲಿ ಹೀಗೆ ಒಂದು ಕ್ರಾಸ್ ಮಾರ್ಕು ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ದಿಸ್ ರೀಸನ್ ಇವರು ಪ್ರಾಬ್ಲಮನ್ನು ಅನುಭವಿಸ್ತಿದ್ದಾರೆ. ಸೊ ನಾವು ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಊರ್ಧ್ವ ರೇಖೆ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಇವರು ತುಂಬ ಉತ್ತಮವಾದಂಥ ಪ್ರಗತಿ ಸಾಧಿಸ್ತಾರೆ ಅಂತ ಹೇಳ್ಬೋದು. ಮೋರ್ ಓವರ್ ಹೆಡ್ಲೈನ್ ಇದೆ, ಹೆಡ್ಲೈನ್ಗೆ ಮೇಲಿ 35 ಇಯರ್ಸ್ವರೆಗೂ ಆಗುತ್ತೆ. ಇಲ್ಲಿಂದ ಒಂದು 37 ಇಯರ್ಸಲ್ಲಿ ಒಂದು ಅಡ್ಡಗೆರೆ ಬಂದಿದೆ. ಸೊ ಇಲ್ಲಿ ಸಹ ಒಂದು ಪ್ರಾಬ್ಲಮನ್ನು ತೋರಿಸ್ತಾ ಇದ್ದಾರೆ. ಇವರ ಏಜು 37 ಅಂತ ಹೇಳಿದ್ದಾರೆ. ಸ್ವಲ್ಪ ಪ್ರಾಬ್ಲಮ್ಸ್ ಅಂತೂ ಕಾಣಿಸ್ತಾ ಇದೆ, ಬಟ್ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇಲ್ಲಿ ಒಂದು ಟ್ರೈಡೆಂಟ್ ಟ್ರಯಾಂಗಲ್ ಫಾರ್ಮ್ ಆಗಿರೋದನ್ನು ಕಾಣಿಸುತ್ತೆ. ಸೊ ಅತ್ಯುತ್ತಮವಾದಂಥ ಒಂದು ಕೈ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಇಲ್ಲಿ ನೋಡಿ, ಹೆಡ್ಲೈನ್ ಇಲ್ಲಿಗೆ ಎಷ್ಟು ಕ್ಲಾರಿಟಿ ಇದೆ, ಇಲ್ಲಿ ಹೆಡ್ಲೈನ್ ಅಷ್ಟು ಕ್ಲಾರಿಟಿ ಇಲ್ಲ, ತುಂಬ ಫೇಡೆಡ್ ಆಗಿರುವಂಥದ್ದನ್ನು ಕಾಣಿಸ್ತಾ ಇದೆ. ತುಂಬ ಫೇಡೆಡ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಇಲ್ಲಿ ಅವರ ಡಿಸಿಷನ್ ಮೇಕಿಂಗ್ ಎಬಿಲಿಟೀಸು ಸ್ವಲ್ಪ ಏನಾಗುತ್ತೆ ಅಂದರೆ ಡಿಸಿಷನ್ ಮೇಕಿಂಗ್ ಎಬಿಲಿಟೀಸು ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಂದರೆ ಅಷ್ಟು ಕ್ಲಾರಿಟಿ ಆಫ್ ಥಿಂಕಿಂಗು ಇರೋದಿಲ್ಲ ಇಲ್ಲಿಂದ ಮುಂದಕ್ಕೆ. ಸ್ವಲ್ಪ ಅರೌಂಡ್ 50 ಇಯರ್ಸ್ ಸೊ ಇವರು ಹಾರ್ಟ್ ತುಂಬ ಅಂದರೆ ಹೃದಯದ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತಾರಂತೆ. ಹಾರ್ಟ್ ಲೈನ್ ತುಂಬ ಚೆನ್ನಾಗಿದೆ, ಅದು ಗುರು ಮತ್ತು ಶನಿ ಪರ್ವತಗಳ ಮಧ್ಯೆ ಸಹ ಹೋಗ್ತಾ ಇರೋದ್ರಿಂದ ಹಾರ್ಟ್ ತುಂಬ ಬಲವಾಗಿದೆ. ಇವರ ಒಂದು ಒನ್ ಆಫ್ ದಿ ಬ್ರ್ಯಾಂಚ ಹೀಗೆ ಅಪ್ವರ್ಡ್ ಹೋಗಿ ಇಲ್ಲೊಂದು ಟ್ರಯಾಂಗಲ್ ಸಹ ಕ್ರಿಯೇಟ್ ಮಾಡಿದೆ. ಹಾಗಾಗಿ ಇವರು ಮಾಡಿಷನ್ಸ್ ಯಾವುದು ಫೇಲ್ ಆಗಲ್ಲ, ಬಟ್ ಇವರು ಒಂದು ಮೈಂಡ್ಗೆ ತುಂಬ ಜಾಸ್ತಿ ಯೋಚನೆ ಮಾಡೋದಾಗಲಿ, ತುಂಬ ಒಂದು ಡೀಪಾಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಜೀವನ
ತುಂಬ ಸುಗಮವಾಗಿರುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ನೋಡಿ, ಬಿಗಿನಿಂಗ್ ಆಫ್ ದಿ ಲೈಫ್ ಲೈನಲ್ಲಿ ಇಲ್ಲಿಂದ ಶುರುವಾಗಿ ಹೀಗೋಗಿ ಹೀಗೆ ಬಂದಿದೆ. ಸೊ ಇಲ್ಲಿ ಬಹಳಷ್ಟು ಚೆನ್ನಾಗಿ ಲೈಫ್ ಲೈನ್ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ಸರಿಸುಮಾರು ಇಲ್ಲಿ ಅಡ್ಡಲಾದ ಗೆರೆಗಳನ್ನು ಕಾಣ್ತಾ ಇದ್ದೀವಿ. ಸರಿಸುಮಾರು ಇದೊಂದು 28-30-37 ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಈ ಒಂದು ರೇಖೆಗಳು ಕಾಣಿಸ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ಈ ಒಂದು 28-37 ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಆದರೂ ಶಾಶ್ವತವಾದ ಸಮಸ್ಯೆಗಳು ಅಲ್ಲ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ, ತುಂಬ ಉತ್ತಮವಾದಂಥ ಒಂದು ಶುಕ್ರ ಪರ್ವತ ತುಂಬ ಉತ್ತಮವಾಗಿದೆ. ಹಾಗಾಗಿ ಇವರು ಬಹಳಷ್ಟು ಒಂದು ಸಾಕಷ್ಟು ಅನುಕೂಲಸ್ಥರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲೊಂದು ಎರಡೂ ರೇಖೆಗಳು ಇಲ್ಲಿ ಬಂದು ಸೇರ್ತಾ ಇದ್ದಾವೆ. ಸೊ ಇದೊಂದು ಟ್ರಯಾಂಗಲನ್ನು ಫಾರ್ಮ್ ಮಾಡ್ತಿರೋ ಥರ ಕಾಣಿಸ್ತಿದೆ, ತುಂಬ ಉತ್ತಮವಾಗಿರೋದನ್ನು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇವರ ಒಂದು ಚಿಲ್ಡ್ರನ್ಸು ತುಂಬ ಬುದ್ಧಿವಂತರಾಗ್ತಾರೆ ಅಂತ ಹೇಳ್ಬೋದು. ಸೊ ಮಂಗಳ ಪರ್ವತ ಸ್ವಲ್ಪ ಒಬ್ಬಾಗಿರೋದ್ರಿಂದ ಸ್ವಲ್ಪ ಕೋಪ ಇರುತ್ತೆ. ಸೊ ಮತ್ತು ಒಂದು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಇರುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೋಡಿ, ಈ ಭಾಗವನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇಲ್ಲಿಂದ ಒಂದು ಲೈನ್ ಹೀಗೆ ಪಾಸ್ ಆಗುತ್ತೆ, ಇಲ್ಲಿಂದ ಹೀಗೊಂದು ಲೈನ್ ಬರುತ್ತೆ, ಇಲ್ಲಿಂದ ಹೀಗೊಂದು ಲೈನ್ ಬರುತ್ತೆ. ಇಲ್ಲಿ ಮನಿ ಟ್ರಯಾಂಗಲ್ ಸಹ ಕ್ರಿಯೇಟ್ ಆಗಿರೋದನ್ನು ಕಾಣಿಸುತ್ತೆ. ಹಾಗಾಗಿ ಇವರು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಅಟ್ ದಿ ಎಂಡ್ ಆಫ್ ದಿ ಲೈಫ್ ಲೈನ್ ಇಲ್ಲಿ ನಮಗೆ ಕೇತು ಪರ್ವತ ಅಂತ ಕರಿತೀವಿ. ಇಲ್ಲಿ ಒಂದು ಸಣ್ಣದಾದಂಥ ಒಂದು ಫಿಶ್ ಸಿಂಬಲನ್ನು ಸಹ ನಾವು ಕಾಣ್ಬೋದು. ಹಾಗಾಗಿ ಇದು ಸಹ ತುಂಬ ಉತ್ತಮವಾದಂಥ ಚಿಹ್ನೆ ಆಗಿರುತ್ತೆ, ಇವರಿಗೆ ಮೋಕ್ಷವನ್ನು ಸಿಗುತ್ತೆ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಬೆರಳುಗಳ ಒಂದು ಒತ್ತನ ನೋಡಿದಾಗ ತುಂಬ ಚೆನ್ನಾಗಿ, ತುಂಬ ಸಲೀಸಾಗಿ, ತುಂಬ ಉತ್ತಮವಾಗಿ ಇರೋದನ್ನು ಕಾಣಿಸುತ್ತೆ. ನೋಡಿ, ಯಾವುದೇ ಒಂದು ಅಷ್ಟು ಗ್ಯಾಪ್ ಸಹ ಇರೋದಿಲ್ಲ. ಸೊ ಹಾಗಾಗಿ ಇವರು ಅಷ್ಟು ಒಂದು ಖರ್ಚನ್ನು ಮಾಡೋದಿಲ್ಲ, ಆದ್ರೂ ಆರ್ಥಿಕವಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೆಬ್ಬೆರಳು ಸಹ ತುಂಬ ಉತ್ತಮವಾಗಿದೆ. ಫಸ್ಟ್ ಪ್ಯಾಲೇಜ್ ಸೊಗಸಾಗಿದೆ, ಸೆಕೆಂಡ್ ಪ್ಯಾಲೇಜ್ ಸಹ ಕ್ರಿಟಿಕಲ್ ಲಿಂಕಿಂಗ್ ನಾಲೆಡ್ ಚೆನ್ನಾಗಿದೆ, ತುಂಬ ಉತ್ತಮವಾದಂಥ ಕೈ ಇವರಿಗೆ ಇದೆ. ಇವರ ಒಂದು ಭವಿಷ್ಯ ಬಹಳ ಉಜ್ವಲವಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಹಣಕಾಸಿನ ಸಮಸ್ಯೆಗಳನ್ನು ಇವರು ಅನುಭವಿಸ್ತಿರ್ಬೋದು, ಆದರೆ ಅದು ಕೇವಲ ತಾತ್ಕಾಲಿಕ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಎಂ ಸೈನ್ ಸಹ ಕಾಣ್ಬೋದು ನಮಗೆ. ನೋಡಿ, ಎಂ ಸಿ ಎಂ ಸೈನ್ ಸಹ ಇದ್ದಾಗ ಜೀವನದಲ್ಲಿ ಇವರು ಬಹಳಷ್ಟು ವಿಚಾರಗಳಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡ್ತಾರೆ, ತುಂಬ ಹೆಚ್ಚಿನ ಹಣವನ್ನು ದುಡಿತಾರೆ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್, ಇದನ್ನು ಜೂಮ್ ಮಾಡಿ ನೋಡಿದಾಗ ನೋಡಿ, ಇಲ್ಲಿ ಗುರುಪರ್ವ ಜೀವನ ರೇಖೆಯಿಂದ ಒಂದು ಬ್ರಾಂಚು ಗುರುಪರ್ವತದ ಕಡೆಗೆ ಹೋದಾಗ ಜೀವನದಲ್ಲಿ ಬಹಳಷ್ಟು ಯಶಸ್ವಿ ಹಾಗೆ ಆಗ್ತಾರೆ ಇವರು ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಸಿಕ್ಕಾಪಟ್ಟೆ ಅಡ್ಡ ರೇಖೆಗಳು ಇಲ್ಲಿ ಯಾವುದೂ ಇಲ್ಲ. ಇಲ್ಲಿ ಒಂದು ರೇಖೆ ಸಹ ಕಾಣಿಸ್ತಾ ಇದೆ, ತುಂಬ ಗುರು ಉತ್ತಮವಾದಂಥ ಇದರಲ್ಲಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಜೀವನ ಒಂದು ಹೃದಯ ರೇಖೆ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಟ್ಯಾಂಡಿಂಗ್ ಲೈನ್ ಸಹ ಇರೋದರಿಂದ ಇವರ ಹಣಕಾಸಿನ ಒಂದು ಸ್ಥಿತಿ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಒಂದು ಸ್ವಲ್ಪ ಇಲ್ಲಿಂದ ಇಲ್ಲಿ ಒಂದು ಕಾನ್ಸ್ಟೆಂಟಾಗಿ ಹಣಕಾಸಿನ ಲೈನ್ ಇರೋದನ್ನು ಕಾಣ್ತೀವಿ. ಇದು ಹಾರ್ಟ್ ಲೈನ್ ಮೇಲ್ಗಡೆ ಇಲ್ಲಿ ಒಂದು ಅಡ್ಡಲಾದಂಥ ಗೆರೆ ಬಂದಿರೋದು ಕಾಣಿಸುತ್ತೆ. ಹೀಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತಾ ಇರೋ ಥರ ಕಾಣಿಸ್ತಾ ಇದೆ. ಆದರೆ ಇದು ಜಸ್ಟ್ ತಾತ್ಕಾಲಿಕ ಅಂತ ಹೇಳ್ಬೋದು. ಈ ಒಂದು ವ್ಯವಸ್ಥೆ ತಾತ್ಕಾಲಿಕವಾದಂಥ ಸ್ಥಿತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನೋಡಿ, ಸೂರ್ಯ ಪರ್ವತದಲ್ಲಿ ನಿಮಗೆ ಈ ಥರ ಲೈನು ಕಾಣಿಸ್ತಾ ಇರೋದನ್ನು ಕಾಣಿಸುತ್ತೆ ಇಲ್ಲಿ. ಸೊ ಈ ರೀತಿ ಒಂದು ಆಕೃತಿಯನ್ನು ಕಾಣಿಸ್ತಾ ಇದೆ. ಈ ಆಕೃತಿಯನ್ನು ನಾವು ಸರಿಯಾಗಿ ನೋಡೋದಾದರೆ ಇಲ್ಲಿ ಸ್ವಲ್ಪ ಇಂಕ್ ಕಳಿಸಿದ್ರೆ ಇನ್ನೂ ಬಹಳಷ್ಟು ನೀಟಾಗಿ ಕಾಣ್ತಾ ಇರೋದು. ಸೊ ಈಗ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಆಕೃತಿ ಇದೆ ಹೀಗೆ. ಸೊ ಈಗಿದ್ದಾಗ ಆಲ್ಮೋಸ್ಟ್ ಇವರ ಒಂದು ಎಸ್ ಈ ಲೈನು ಹೀಗಿದೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು ಅಡ್ಡಾಗಿರೋ ಇದೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಅಡಚಣೆಗಳು ಇವರಿಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ 2-3 ಲೈನುಗಳು ಇರೋದರಿಂದ ಸ್ವಲ್ಪ ಗೊಂದಲದ ಸ್ಥಿತಿಯೂ ಸಹ ಇವ್ರಿಗೆ ಇದೆ ಅಂತ ಹೇಳ್ಬೋದು. ಇವರಿಗೆ ಇಲ್ಲೊಂದು ಕ್ರಾಸ್ ಸಹ ಕಾಣಿಸ್ತಾ ಇರೋದರಿಂದ ಇವರು ಸೂರ್ಯನ ಆರಾಧನೆ ಮಾಡೋದರಿಂದ
ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ಬುಧನು ತುಂಬ ಸೊಗಸಾಗಿದೆ, ಯಾವುದೇ ತೊಂದರೆ ಇಲ್ಲ. ಇವರು ಬುದ್ಧಿವಂತರು ಸಹ ಆಗಿದ್ದಾರೆ ಅಂತ ಹೇಳ್ಬೋದು. ಇವರು ಸ್ವಲ್ಪ ಲೇಟ್ ಮ್ಯಾರೇಜ್, ಒಂದು 30-32 ವಯಸ್ಸಲ್ಲಿ ಮದುವೆ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಉಳಿದಂತೆ ಚಂದ್ರ ಪರ್ವತನು ಸಹ ಬಹಳ ಅದ್ಭುತವಾಗಿದೆ, ಯಾವುದೇ ದೋಷ ಇಲ್ಲ. ಹಾಗಾಗಿ ಇವರ ಜೀವನ ತುಂಬ ಅತ್ಯುತ್ತಮವಾಗಿರುತ್ತೆ, ಯಾವುದೇ ಒಂದು ಅನುಮಾನಕ್ಕೆ ಆಸ್ಪದ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್